फ्रेंड्स वेलकम टू स्माइल टॉक पैरामेडिकल चैनल। फ्रेंड्स हिंदी ना वीडियो दली ना मैच द फॉलोइंग मत्ते मल्टीपल चॉइस क्वेश्चंस भागशः एग्जाम की बरुवंता अंदर ये सप्लीमेंट्री एग्जाम बरुवंता आलमोस्ट क्वेश्चन बग्गे ना डिस्कशन मड़िदे अदर वीडियो कूड़ा हाकिदीनि मत्ते इवत्तेनंतंद्रे फिल इन द ब्लैंक्स यहाँ रीतियागि बर्तवे ನೀವು ಅದನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಜನರಲ್ ಕ್ವಶನ್ಸ್ ಇರ್ತವೆ ನೆನಪಿಟ್ಟುಕೊಳ್ಳಿ, ಫಾರ್ಮುಲಾ ನೆನಪಿಟ್ಕೋಬೇಕು ಅಥವಾ ಹೆಸರು ನೆನಪಿಟ್ಕೊಂಡ್ರೆ ಫಾರ್ಮುಲಾ ಬರೀಲಿಕ್ಕೆ ಬರುತ್ತೆ. ಇದು ಭಾಗಶಃ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಲ್ಲಿ ಆಯ್ಕೊಂಡು ನಾನು ಇದರಲ್ಲಿ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಏನು ಮಾಡಿದ್ದೀನಿ ಅಂತಂದರೆ ಇವುಗಳನ್ನು ತೆಗೆದಿದ್ದೀನಿ. ಇಲ್ಲಿ ಒಂದೇ ಕ್ವಶನ್, ಎಚ್ ಟು ಓ ಟು ಈಸ್ ಅ ಕೆಮ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಡ್ಯಾಶ್, ಅಂದರೆ ಎಚ್ ಟು ಓ ಟು ಎದರದ ಕೆಮಿಕಲ್ ಫಾರ್ಮುಲಾ ಇದೆ ಅಂತ ಕೇಳ್ತಾ ಇದ್ದಾರೆ. ಉದಾಹರಣೆಗೆ ಇದು ಎಚ್ ಟು ಓ ಟು ದ ಹೈಡ್ರೋಜನ್ ಫೆರಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಎರಡನೇ ಕ್ವಶನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ ಕೆಮಿಕಲ್ ಫಾರ್ಮುಲಾ. ಇದಕ್ಕೆ ನೋಡಿ, Ca(OH)2 ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದು ನಮ್ಮಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರೀಬೇಕು. ಮೂರನೇ ಕ್ವಶನ್ನು ಎಸ್ ಐ ಯೂನಿಟ್ ಆಫ್ ಲೆಂತ್, ಲೆಂತ್ದ ಎಸ್ ಐ ಯೂನಿಟ್ ಏನು? ಓಕೆ, ಲೆಂತ್ದ ಎಸ್ ಐ ಯೂನಿಟ್ ಏನು ಅಂತ ಬರೀಬೇಕು. ನಾಲ್ಕನೇ ಕ್ವಶನ್, NaCl ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಡ್ಯಾಶ್, NaCl ದ ಕೆಮಿಕಲ್ ಯಾವುದು ಕೆಮಿಕಲ್ ಫಾರ್ಮುಲಾ? ಇದು ಸೋಡಿಯಂ ಕ್ಲೋರೈಡ್ದ ಕೆಮಿಕಲ್ ಫಾರ್ಮುಲಾ. ಆಮೇಲೆ Na2CO3 ಐದನೇ ಕ್ವಶನ್ನು, Na2CO3 ಕೆಮಿಕಲ್ ಫಾರ್ಮುಲಾ ಆಫ್ ಡ್ಯಾಶ್ ಅಂದರೆ ಸೋಡಿಯಂ ಕಾರ್ಬೋನೇಟ್. ಓಕೆ, ಅದರ ಹೆಸರು. ಆಮೇಲೆ H2SO4 ಇದ್ರ ಕೆಮಿಕಲ್ ಫಾರ್ಮುಲಾ ಎದ್ರದಿದು ಸಲ್ಫ್ರಿಕ್ ಆ್ಯಸಿಡ್ದು ಕೆಮಿಕಲ್ ಫಾರ್ಮುಲಾ. ಆಮೇಲೆ ಇಲ್ಲಿ ನೋಡು ಕ್ವಶನ್, ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ಫಾರ್ಮುಲಾ ಬರೀಬೇಕು. ಇವಾಗ ಕ್ಲೋರೈಡ್ದ ಪೊಟ್ಯಾಸಿಯಂ ಡೈಕ್ರೋಮೈಟ್ ಫಾರ್ಮುಲಾ, ಪೊಟ್ಯಾಸಿಯಂ ಡೈಕ್ರೋಮೈಟ್ ಅಂದರೆ K2Cl2O7, ಇದು ಪೊಟ್ಯಾಸಿಯಂ ಡೈಕ್ರೋಮೈಟದ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್, ವ್ರೈಡ್ದ ಎಂಟನೇ ಕ್ವಶನ್ ನೋಡಿ, ವ್ರೈಡ್ದ ಫಾರ್ಮುಲಾ ಆಫ್ ಜಿಂಕ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್ದ ಫಾರ್ಮುಲಾ ZnCl2. ಒಂಬತ್ತನೇ ಕ್ವಶನ್ನು, ಜನರಲ್ ಫಾರ್ಮುಲಾ ಆಫ್ ದ ಆಲ್ಕೇನದ ಜನರಲ್ ಫಾರ್ಮುಲಾ ಏನು? Cn H2n+2 ಅಂತ ಬರೀಬೇಕು. ಫ್ರುಕ್ಟೋಸ್ ಈಸ್ ಅ ಡ್ಯಾಶ್, ಫ್ರುಕ್ಟೋಸ್ ಅಂದರೆ ಏನು? ಮೋನೋಸಾಕರೈಡು, ಡೈಸಾಕರೈಡು, ಟ್ರೈಸಾಕರೈಡು. ಆಮೇಲೆ ಹನ್ನೆರಡನೇ ಕ್ವಶನ್ನು, CuSO4 ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಡ್ಯಾಶ್, CuSO4ದ ಅಂದರೆ ಏನು? ಕಾಪರ್ ಸಲ್ಫೇಟ್. ಆಮೇಲೆ H2O2 ರಿಪೀಟ್ ಆಗಿದೆ, ಕೆಮಿಕಲ್ ಫಾರ್ಮುಲಾ ಹೈಡ್ರೋಜನ್ ಫೆರಾಕ್ಸೈಡ್. ಆಮೇಲೆ Ca(SO4.½H2O) ಈಸ್ ಅ ಕಂಪೋಸಿಷನ್ ಆಫ್ ಡ್ಯಾಸ್, ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇವೆಲ್ಲವುಗಳು ಏನಂತಂದರೆ ಆಲ್ಮೋಸ್ಟ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳು, ಇವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.